ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಬೇಕಾಗಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನೋಡೋಣ. ನಾನು ಇವತ್ತಿನ ಒಂದು ಕ್ಲಿಪ್ನಲ್ಲಿ ಸೆಲೆಕ್ಟೆಡ್ ಕ್ವಶನ್ಸ್ ಫ್ರಮ್ ಪ್ರೀವಿಯಸ್ ಎಕ್ಸಾಮಿನೇಷನ್ ತೆಗೆದುಕೊಂಡಿದ್ದೀನಿ. ಮುಖ್ಯವಾಗಿ ಹೋಲಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆಯ ಒಂದು ಮಾಡೆಲ್ ಅನ್ನು ತೆಗೆದುಕೊಂಡಿದ್ದೀನಿ. ಈ ಒಂದು ಪ್ರಶ್ನೆಯನ್ನು ನೀವು ಸರಿಯಾಗಿ ಉತ್ತರ ಬರೆಯೋದು ಕಲ್ತ್ಕೊಂಡ್ರೆ ಒಂದು ಮಾರ್ಕು ಡೆಫಿನೆಟ್ ಆಗಿ ಬರುತ್ತೆ. ಅಂದರೆ ಇವತ್ತು ನೀವು ನೋಡಿರ್ತಕ್ಕಂಥ ಈ ಒಂದು ನನ್ನ ಪ್ರೆಸೆಂಟೇಷನ್ ಅನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಸರಿಯಾಗಿ ಹೋಲಿಸಿ ಬರೀರಿ ಅನ್ನೋ ಪ್ರಶ್ನೆಯನ್ನು ಉತ್ತರ ಮಾಡಿದರೆ ಒಂದು ಅಂಕ ಜಾಸ್ತಿ ಬರುತ್ತೆ. ನಿಮಗೆಲ್ಲ ಗೊತ್ತಿದೆ, ಒಂದು ಅಂಕ ಜಾಸ್ತಿ ಆದರೆ ನಿಮ್ಮ ಅದೃಷ್ಟವೇ ಬದಲಾಯಿಸಬಹುದು ಅಂತ. ಬನ್ನಿ ಈಗ ಕೆಲವು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿ ಹೇಗೆ ಉತ್ತರ ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಹೋಲಿಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆ ಅನೇಕ ಕ್ವಶನ್ ಪೇಪರ್ಗಳಲ್ಲಿ ಬಂದಿದೆ. PCU ಆಗಿರ್ಬೋದು ಅಥವಾ ರೈಲ್ವೆ ಪರೀಕ್ಷೆ ಆಗಿರ್ಬೋದು, FDA ಆಗಿರ್ಬೋದು, ಹೀಗೆ ಅನೇಕ ಪರೀಕ್ಷೆಗಳಲ್ಲಿ ಈ ಹೋಲಿಸಿ ಬರೀರಿ ಅಂತ ಪ್ರಶ್ನೆಗಳು ಬಂದಿವೆ. ಇದು ಸಾಮಾನ್ಯ ವಿಜ್ಞಾನದಲ್ಲಿ ಅಥವಾ ಸಾಮಾನ್ಯ ಜ್ಞಾನದಲ್ಲಿ ಬರಬಹುದು. ಈ ಪ್ರಶ್ನೆಗಳನ್ನು ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ನಾವು ತಿಳಿಯೋಣ. ಇಲ್ಲಿ ಪಟ್ಟಿ ಎರಡು ಪಟ್ಟಿ ಕೊಟ್ಟಿರ್ತಾರೆ, ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಇರುತ್ತೆ. ಪಟ್ಟಿ ಒಂದರ ಕೆಳಗೆ ನಾಲ್ಕು ವಿಷಯಗಳಿರುತ್ತೆ. A, B, C, D ಅಂತ ನಾಲ್ಕು ವಿಷಯಗಳಿರ್ಬೋದು. ಅದು ತತ್ವಗಳಾಗಿರ್ಬೋದು, ವಿಜ್ಞಾನಗಳ ಹೆಸರಾಗಿರ್ಬೋದು, ಅಥವಾ ಯಾವುದೇ ಒಂದು ವಿಜ್ಞಾನಕ್ಕೆ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು. ಅದರ ಪಕ್ಕದಲ್ಲಿ ಇನ್ನೊಂದು ಪಟ್ಟಿ ಎರಡು ಅಂತ ಕೊಟ್ಟಿರ್ತಾರೆ. ಆ ಪಟ್ಟಿ ಎರಡರಲ್ಲಿ ಏನು ಮಾಡಿರ್ತಾರೆ ಅಂದರೆ 5 ಆಲ್ಟರ್ನೇಟಿವ್ಸ್ ಕೊಟ್ಟಿರ್ತಾರೆ. ವಿಷಯಕ್ಕೆ ಸಂಬಂಧಿಸಿದ 5 ಆಲ್ಟರ್ನೇಟಿವ್ ಇರುತ್ತೆ. ಈ ಆಲ್ಟರ್ನೇಟಿವ್ಸ್ನಲ್ಲಿ 1 A ಅನ್ನೋದಕ್ಕೆ ಯಾವುದೋ ಒಂದು ಉತ್ತರ ಸರಿಗಿರುತ್ತೆ, ಹಾಗೆ B ಅನ್ನೋದಕ್ಕೆ ಒಂದು ಉತ್ತರ ಸರಿ ಇರುತ್ತೆ, C ಅನ್ನೋದಕ್ಕೆ ಒಂದು, D ಅನ್ನೋದಕ್ಕೆ ಒಂದು ಉತ್ತರ ಇರುತ್ತೆ. ಯಾವುದೋ ಒಂದು ಆಲ್ಟರ್ನೇಟಿವ್ ಅದು ಸರಿಗಿರೋಲ್ಲ. ಈಗ ನೀವು ಅದನ್ನು ಆಯ್ಕೆ ಮಾಡಬೇಕಾಗ್ಬೋದು. ಈ ರೀತಿ ಒಂದು ಪ್ರಶ್ನೆ ನೀವು ನೋಡಿದಾಗ ಎರಡು ಹಂತಗಳಲ್ಲಿ ಪ್ರಶ್ನೆ ಇರುತ್ತೆ. ಅದು ಪಟ್ಟಿ ಎ ಪಟ್ಟಿ ಬಿ ಎರಡನ್ನು ಹೋಲಿಸ್ಬೇಕು, ಮತ್ತೆ ಅದರ ಕೆಳಗಡೆ ಸಂಕೇತಗಳು ಅಂತ ಕೊಟ್ಟಿರ್ತಾರೆ. ಆ ಸಂಕೇತಗಳಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಸಂಕೇತಗಳ ಮುಂದೆ ಈಗ ಎ ಅಂತ ಒಂದು ಸಣ್ಣ ಒಂದು ಅಕ್ಷರದಲ್ಲಿ ಬ್ರ್ಯಾಕೆಟ್ ಒಳಗಡೆ ಎ ಅಂತ ಬರೆದಿರ್ತಾರೆ. ಅದೇ ರೀತಿ A, B, C, D ಅಂತ ಕೆಳಭಾಗದಲ್ಲಿ ಬ್ರ್ಯಾಕೆಟ್ನಲ್ಲಿ ಬರೆದಿರ್ತಾರೆ. ಅದರ ಮುಂದೆ ಸಂಖ್ಯೆಗಳು ಕೊಟ್ಟಿರ್ತಾರೆ, 1, 2, 3, 4, 5 ಅಂತ. ಸೊ ಇವುಗಳನ್ನ ನೀವು ಆರಿಸ್ಬೇಕು. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಎಲ್ಲರಿಗೂ. ಉದಾಹರಣೆ ಹೇಳಬೇಕು ಅಂದರೆ ನಾನೇ ಮೊಟ್ಟ ಮೊದಲು ಇದನ್ನು ಉತ್ತರ ಮಾಡಕ್ಕೆ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಅದೇ ರೀತಿ ಎಲ್ಲರಿಗೂ ಕನ್ಫ್ಯೂಷನ್ ಆಗ್ಬೋದು. ಆದರೆ ನೀವು ಹೋಲಿಸಿ ಯೋಚನೆ ಮಾಡಿ ಆಯ್ಕೆ ಮಾಡಿದರೆ ಒಂದು ನಂಬರು ಖಚಿತವಾಗಿ ಸಿಗುತ್ತೆ. ಇಲ್ಲಿ ನೀವು ಸ್ವಲ್ಪ ವಿಷಯಗಳನ್ನು ತಿಳ್ಕೊಂಡು ಆಲೋಚನೆ ಮಾಡಬೇಕಾಗ್ಬೋದು. ಇದರಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಅಯ್ಯೋ ಈ ಪ್ರಶ್ನೆ ಯಾಕೆ ಬರೀಬೇಕು ಅನ್ನೋ ರೀತಿ ಆಗ್ಬೋದು ಕೆಲವು ಸಾರಿ, ಆದರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸರಿಯಾಗಿ ವಿಷಯಗಳನ್ನು ತಿಳ್ಕೊಂಡ್ರೆ ಉತ್ತರ ಬರೆಯೋದು ಸುಲಭವಾಗುತ್ತೆ. ಈಗ ಒಂದು ಪ್ರಶ್ನೆಯನ್ನು ನಾವು ವಿಶ್ಲೇಷಣೆ ಮಾಡೋಣ. ಇಲ್ಲಿ ಹೋಲಿಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಕೇಳಿರ್ತಾರೆ. ಪಟ್ಟಿ ಒಂದರಲ್ಲಿ ಇಲ್ಲಿ 1 A, B, C, D ಅಂತ 4 ವಿಷಯಗಳನ್ನು ಕೊಟ್ಟಿದ್ದಾರೆ.
ಪಟ್ಟಿ ಎರಡರಲ್ಲಿ ಐದು ಆಲ್ಟರ್ನೇಟಿವ್ಸ್ ಕೊಟ್ಟಿದ್ದಾರೆ. ಈಗ ಪಟ್ಟಿ ಒಂದರಲ್ಲಿ ನೀವು ನೋಡಿದರೆ ಎ ಅನ್ನೋದು ಜೆನೆಟಿಕ್ಸ್, ಅದನ್ನು ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಎರಡನೇದು ರಿಫ್ಲೆಕ್ಸ್ ಕ್ರಿಯೆಯನ್ನು ಯಾರು ಮಾಡಿದರು ಅಂತ ಕೇಳಿದ್ದಾರೆ. ಡೈನಮೈಟನ್ನು ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ದಾರೆ. ರೇಡಿಯಮನ್ನು ಯಾರು ಕಂಡುಹಿಡಿದ್ರು, ಅಂದರೆ ಒಂದು ವಿಷಯವನ್ನು ಕೊಟ್ಟು ಅದನ್ನು ಯಾವ ವಿಜ್ಞಾನಿಗಳು ಮಾಡಿದ್ದಾರೆ ಅನ್ನೋದನ್ನು ನೀವು ಹೋಲಿಸ್ಬೇಕಾಗ್ಬೋದು. ಇಲ್ಲಿ ಪಟ್ಟಿ ಎರಡರಲ್ಲಿ ನೋಡಿ, ಒಂದರಲ್ಲಿ ಪ್ಯಾವ್ಲೋವ್ ಅಂತ ಇದೆ, ಅದ್ರ ಮುಂದೆ ನಾನು ಬಿ ಅಂತ ಬರೀ ನಿಮ್ಗೆ ಗೊತ್ತಾಗಲಿ ಅಂತ. ಎರಡನೇದು ಆಲ್ಫ್ರೆಡ್ ನೋಬೆಲ್ ಅಂತ ಇದೆ. ಮೂರನೇದು ಲೆಫ್ಟಿನ್ ಅಂತಿದೆ. ನಾಲ್ಕನೇದು ಮೆಂಡಲ್ ಅಂತ ಇದೆ, ಮೇಡಮ್ ಕ್ಯೂರಿ ಅಂತ ಇದೆ. ಈ ರೀತಿ ಬಂದಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಮೊದಲು ಪಟ್ಟಿ ಎಯನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಾದ್ಮೇಲೆ ನೀವು ಪಟ್ಟಿ ಎರಡಕ್ಕೆ ಬಂದು ಒಂದು ಎರಡು ಮೂರು ನಾಲ್ಕು ಐದು ಚಾಯ್ಸ್ ಇದೆಯಲ್ಲ, ಆ ಚಾಯ್ಸ್ಗಳನ್ನು ಸರಿಯಾಗಿ ಓದಬೇಕು. ಓದಿದ ಮೇಲೆ ಈಗ ಎ ಅನ್ನೋದನ್ನು ನಾವು ತೆಗೆದುಕೊಂಡಾಗ ಅದಕ್ಕೆ ಸಂಬಂಧಿಸಿದ ಯಾವುದಾದ್ರೂ ವಿಷಯ ಇದೆಯಾ ಅನ್ನೋದನ್ನು ಫಸ್ಟ್ ಪತ್ತೆ ಹಚ್ಚಿ. ಇಲ್ಲಿ ಉದಾಹರಣೆಗೆ ಈ ಪ್ಯಾವ್ಲೋವ್, ಆಲ್ಫ್ರೆಡ್ ನೋಬೆಲ್, ಲೆಫ್ಟೈನ್, ಮೆಂಡಲ್, ಮೇಡಮ್ ಕ್ಯೂರಿ ಅಂತ ಇದ್ದಾಗ ನಮ್ಮ ಮೊಟ್ಟ ಮೊದಲು ನಮ್ಮ ಮನಸ್ಸಿಗೆ ಅಥವಾ ಬ್ರೈನ್ಗೆ ಹೊಳೆಯತಕ್ಕಂಥದ್ದು ಮೆಂಡಲ್ ಅಂತಕ್ಕಂಥದ್ದು, ಅದರ ಮುಂದೆ ಎ ಅಂತ ಗುರುತು ಮಾಡ್ಕೊಂಬಿಡಿ. ಹೀಗೇನೆ ರಿಫ್ಲೆಕ್ಸ್ ಕ್ರಿಯೆಗೆ ಪ್ಯಾವ್ಲೋವ್ ಅಂತ ಬಿ ಅಂತ ಮುಂದೆ ಮಾಡ್ಕೊಳ್ಳಿ, ಡೈನಮೈಟ್ಗೆ ಆಲ್ಫ್ರೆಡ್ ನೋಬೆಲ್ ಅಂತ ಮಾಡ್ಕೊಳ್ಳಿ, ರೇಡಿಯಮ್ಗೆ ಮೇಡಿಯಮ್ ಕ್ಯೂರಿ ಅಂತ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ ನೋಡಿ, ಎ ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ತರ ಇದೆಯಲ್ಲ, ಅದು ನಾಲ್ಕನೇದರಲ್ಲಿದೆ. ಬಿ ಅನ್ನೋದಕ್ಕೆ ಸರಿಯಾದ ಉತ್ತರ ಒಂದರಲ್ಲಿದೆ, ಸಿ ಅನ್ನೋದಕ್ಕೆ ಸರಿಯಾದ ಉತ್ತರ ಎರಡರಲ್ಲಿದೆ, ಡಿ ಅನ್ನೋದಕ್ಕೆ ಸರಿಯಾದ ಉತ್ತರ ಐದರಲ್ಲಿದೆ, ಮೂರನೇದಕ್ಕೆ ಯಾವುದು ಹೋಲಿಕೆ ಇಲ್ಲ. ಇದು ಮೊದಲನೇ ಒಂದು ಕರ್ತವ್ಯ ನಿಮ್ಮದು. ಈಗ ನೀವು ಎ ಬಿ ಸಿ ಡಿ ಅನ್ನು ಓದಿ ಅದರ ಮುಂದಿರ್ತಕ್ಕಂಥ ಐದು ಆಲ್ಟರ್ನೇಟಿವ್ಸನ್ನು ನೀವು ಗುರುತು ಮಾಡಿದ ಮೇಲೆ, ಪತ್ತೆ ಹಚ್ಚಿದ ಮೇಲೆ, ಈ ಕೆಳಗಡೆ ಈಗೇನು ಕೊಟ್ಟಿರ್ತಾರೆ ಅಂತಂದರೆ ಈ ಒಂದು ಸಂಕೇತಗಳು ಅಂತ ಕೊಟ್ಟಿರ್ತಾರೆ. ಆ ಸಂಕೇತ ಎಷ್ಟಿರುತ್ತೆ ಅಂದರೆ ನಾಲ್ಕು ಇರುತ್ತೆ. ಸಂಕೇತ ಎ, ಸಂಕೇತ ಬಿ, ಸಂಕೇತ ಸಿ, ಸಂಕೇತ ಡಿ ಅಂತ ನಾಲ್ಕು ಇರುತ್ತೆ. ಅದ್ರ ಮುಂದೆ ಏನು ಮಾಡಿರ್ತಾರೆ ಅಂದರೆ ಎ ಬಿ ಸಿ ಡಿ ಅಂತ ಮೇಲ್ಭಾಗದಲ್ಲಿ ಕೊಟ್ಟಿರ್ತಾರೆ. ಅದರ ಕೆಳಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಹೀಗೆ ಬರೆದಿರ್ತಾರೆ ಎ ಸಂಕೇತ. ನಾವು ಬಿ ಸಂಕೇತ ನೋಡಿ, ಬಿ ಸಂಕೇತದಲ್ಲಿ ಪುನಃ ಎ ಬಿ ಸಿ ಡಿ ಅಂತಕ್ಕ ನಾಲ್ಕು ವಿಷಯ ಇದೆ. ಅದ್ರ ಕೆಳಗೆ ಬರ್ತಿರ್ತಕ್ಕಂಥದ್ರಲ್ಲಿ ಆ ಸಂಖ್ಯೆಗಳಿದೆಯಲ್ಲ, ಉತ್ತರ ಬದಲಾವಣೆ ಆಗಿದೆ, ಒಂದು ಮೂರು ಎರಡು ಐದು ಅಂತಿದೆ. ಹಾಗೆ ಸಿ ಅಂತಕ್ಕಂಥ ಸಂಕೇತದ ಮುಂದೆ ಎ ಬಿ ಸಿ ಡಿ ಕೆಳಗೆ, ಎ ಕೆಳಗಡೆ ನಾಲ್ಕು, ಬಿ ಕೆಳಗಡೆ ಒಂದು, ಸಿ ಕೆಳಗಡೆ ಎರಡು, ಡಿ ಕೆಳಗಡೆ ಐದು ಇರುತ್ತೆ. ಡಿ ಸಂಕೇತದ ಮುಂದೆ ಎ ಕೆಳಗೆ ನಾಲ್ಕು, ಬಿ ಕೆಳಗೆ ಮೂರು, ಸಿ ಕೆಳಗೆ ಐದು, ಡಿ ಕೆಳಗೆ ಒಂದಿದೆ. ಸರಿಯಾದ ಉತ್ತರ ಹೇಳಬೇಕು ಅಂತಂದರೆ ಸಿಯಲ್ಲಿ ಬರೆದಿರ್ತಕ್ಕಂಥ ಸಂಕೇತ, ನೀವು ಅದನ್ನು ಮಾರ್ಕ್ ಮಾಡಿರ್ತೀರ, ಅದನ್ನು ನಾವು ಕಟ್ಕೊಳ್ಳಿ. ಹೀಗೆ ಹೋಲಿಸಿ ಬರೆದು ಸಿ ಮುಂದೆ ನೀವು ಟಿಕ್ ಮಾಡಿದಾಗ ನಿಮಗೆ ಒಂದು ಅಂಕ ಸಿಗುತ್ತೆ. ಇದನ್ನು ನಾವು ಕಟ್ಕೋಬೇಕು. ಈಗ ಇನ್ನೂ ಒಂದು ಪ್ರಶ್ನೆಯನ್ನ ಆಯ್ಕೆ ಮಾಡಿ ಕೊಟ್ಟಿದ್ದೀನಿ. ಇಲ್ಲಿ ಪಟ್ಟಿ ಒಂದರಲ್ಲಿ ವಿಟಮಿನ್ಗಳ ಹೆಸರಿದೆ, ಪಟ್ಟಿ ಎರಡರಲ್ಲಿ ವಿಟಮಿನ್ಗಳಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳ ಹೆಸರಿದೆ, ಅವುಗಳನ್ನು ಹೋಲಿಸ್ಬೇಕು. ಎ ಅನ್ನೋದರಲ್ಲಿ ಬಿ ಒನ್ ವಿಟಮಿನ್ ಕೊಟ್ಟಿದ್ದಾರೆ, ಬಿ ಅನ್ನೋದರಲ್ಲಿ ಬಿ ಟು ವಿಟಮಿನ್ ಕೊಟ್ಟಿದ್ದಾರೆ, ಸಿಯಲ್ಲಿ ಬಿ ತ್ರೀ ವಿಟಮಿನ್ ಇದೆ, ಡಿಯಲ್ಲಿ ಸಿ ವಿಟಮಿನ್ ಇದೆ. ಈಗ ವಿಟಮಿನ್ಗಳ ಬಗ್ಗೆ ಕೇಳಿದ್ದಾರೆ. ಪಟ್ಟಿ ಎರಡರಲ್ಲಿ ಒಂದರಲ್ಲಿ ರೈಬೋಫ್ಲೇಮಿನ್ ಅಂತ ಇದೆ, ಎರಡರಲ್ಲಿ ಆಸ್ಕೋರ್ಬಿಕ್ ಆಮ್ಲ ಅಂತ ಇದೆ, ಮೂರರಲ್ಲಿ ಕಾರ್ಬಾಲಿಕ್ ಆಮ್ಲ ಅಂತ ಇದೆ, ನಾಲ್ಕರಲ್ಲಿ ಥೈಮಿನ್ ಅಂತ ಇದೆ, ಐದರಲ್ಲಿ ನಿಯಾಸಿನ್ ಅಥವಾ ನಿಕೋಟಿಕ್ ಆಮ್ಲ ಅಂತ ಇದೆ. ನಾನು ನಿಮಗೆ
ಸಹಾಯ ಮಾಡೋದಕ್ಕೋಸ್ಕರ ಕಲರ್ ಸ್ಕೀಮ್ ಉಪಯೋಗಿಸಿದ್ದೀನಿ. ನೋಡಿ, ಬಿ ಒನ್ ಅನ್ನೋದ್ರಲ್ಲಿ ಎ ಇದೆ, ಅದಕ್ಕೆ ನಾನು ನಾಲ್ಕು ಥೈಮಿನ್ ಅನ್ನ ಹಸಲ್ ಬರೆದಿದ್ದೀನಿ. ಅಂದ್ರೆ ಬಿ ಎ ಅಂತಕ್ಕಂತ ಒಂದು ಪ್ರಶ್ನೆಯಲ್ಲಿ ಇರತಕ್ಕಂತ ಬಿ ಒನ್ ವಿಷಯಕ್ಕೆ ಸರಿಯಾದ ಉತ್ತರ ಪಟ್ಟಿ ಎರಡರಲ್ಲಿ ನಾಲ್ಕು ಥೈಮಿನ್. ಹೀಗೆ ಎಲ್ಲವನ್ನು ಹೋಲಿಸಿ ಬರಿಬೇಕು ನೀವು, ಹೋಲಿಸಿ ಹೊಂದಾಣಿಕೆ ಮಾಡಿ ಸರಿಯಾಗಿದೆಯೋ ನೋಡಿ ಯೋಚನೆ ಮಾಡಬೇಕು. ಇವೆಲ್ಲ ಆಗೋದಕ್ಕೆ ನಮ್ಮ ಬ್ರೈನ್ನಲ್ಲಿ ಒಂದು ಅಥವಾ ಎರಡು ಮೂರು ಸೆಕೆಂಡ್ಗಳು ಆಗಿಬಿಡುತ್ತೆ ಕನ್ಫ್ಯೂಷನ್ ಇಲ್ಲದ್ರೆ. ಕನ್ಫ್ಯೂಷನ್ ಆದರೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ಸರಿಯಾಗಿ ಓದಿ, ಈಗ ಉದಾಹರಣೆಗೆ ಎ ಬಿ ಒನ್ ಅಂತ ಇದೆ, ಬಿ ಒನ್ ಅಂತಕ್ಕಂಥ ಒಂದು ವಿಟಮಿನ್ಗೆ ಸರಿಯಾದ ಉತ್ತರ ಥೈಮಿನ್ ಅಂತ. ನೀವೇನು ಮಾಡ್ಬೋದು ಅಂದರೆ ಎ ಮುಂದೆ ಬಿ ಒನ್ ಮುಂದೆ ಬಿ ಒನ್ ಮುಂದೆ ಒಂದು ಗೀಟ್ ಹಾಕ್ಬಿಟ್ಟು ಅಲ್ಲಿ ನಾಲ್ಕು ಥೈಮಿನ್ ಅಂತ ಬರ್ಕೋಬಹುದು. ಹೀಗೆ ಬರೆದಿಟ್ಕೊಂಡ್ರೆ ನಿಮಗೆ ಸಹಾಯವಾಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ನಾನು ಹಿಂದೆ ವಿಟಮಿನ್ಗಳ ಬಗ್ಗೆ ಹೇಳಿದಂತ ಎ ಪಟ್ಟಿ ಒಂದು ಪಟ್ಟಿ ಎರಡನ್ನು ಹೋಲಿಸಿದಾದ ಮೇಲೆ ಸಂಕೇತಗಳಿದೆ. ಆ ಸಂಕೇತ ಎ ನೋಡಿ, ಆ ಸಂಕೇತ ಎಯಲ್ಲಿ ಎ ಬಿ ಸಿ ಡಿ ಅಂತಿರುತ್ತೆ, ಅದ್ರ ಕೆಳಗಡೆಗೆ ಆಲ್ಟರ್ನೇಟಿವ್ಸ್ ಕೊಟ್ಟಿದ್ದೀವಿ, ಒಂದು ಎರಡು ಮೂರು ನಾಲ್ಕು ಅಂತಿದೆ. ಸಂಕೇತ ಬಿ ಎ ಬಿ ಸಿ ಡಿ ಕೆಳಗೆ ಒಂದು ಎರಡು ಒಂದು ಮೂರು ಎರಡು ಐದು ಅಂತ ಇದೆ. ಸಂಕೇತ ಸಿ ಮುಂದೆ ಎ ಬಿ ಸಿ ಡಿ ಕೆಳಗಡೆ ನಾಲ್ಕು ಒಂದು ಎರಡು ಐದು ಅಂತಿದೆ. ಸಂಕೇತ ಡಿ ಮುಂದೆ ಎ ಬಿ ಸಿ ಡಿ ಕೆಳಗಡೆ ನಾಲ್ಕು ಒಂದು ಐದು ಎರಡು ಅಂತ ಇದೆ. ಆ ಕೆಂಪದಲ್ಲಿ ಬರ್ತಿರ್ತಕ್ಕಂಥದ್ದು ಸರಿಯಾಗಿ ಹೋಲಿಸಿರ್ತಕ್ಕಂಥ ಹೊಂದಿಸಿರ್ತಕ್ಕಂಥ ಉತ್ತರ ಸಂಕೇತ ಸಿ, ಅದು ಸರಿಯಾದ ಉತ್ತರ. ಅದಕ್ಕೆ ಅದರ ಮುಂದೆ ನೀವು ಟಿಕ್ ಮಾರ್ಕ್ ಮಾಡಿದರೆ ಒಂದು ನಂಬರ್ ಸಿಗುತ್ತೆ. ಈಗ ಇನ್ನೊಂದು ಪ್ರಶ್ನೆಯನ್ನು ನಾನು ಕೊಟ್ಟಿದ್ದೀನಿ. ಹೀಗೆ ಈ ರೀತಿಯಾಗಿ ಸುಮಾರು ಒಂದು 30 ಪ್ರಶ್ನೆಗಳನ್ನು ಕೊಡೋಕೆ ನಾನು ಪ್ರಯತ್ನ ಮಾಡ್ತೀನಿ. ಇವತ್ತೊಂದು 5 ಪ್ರಶ್ನೆ ಕೊಟ್ಟಿದ್ದೀನಿ. ಪಟ್ಟಿ ಒಂದರಲ್ಲಿ ವಿಜ್ಞಾನಿಗಳ ಹೆಸರಿದೆ, ಪಟ್ಟಿ ಎರಡರಲ್ಲಿ ಅವರ ಅನ್ವೇಷಣೆ ಇದೆ. ನೀವು ಮೊದಲು ಇವುಗಳನ್ನ ಹೊಂದಿಸ್ಬೇಕು. ಹೊಂದಿಸಿ ಆದಮೇಲೆ ಸಂಕೇತಗಳಲ್ಲಿ ಇವುಗಳನ್ನು ಕೊಟ್ಟು ಅವುಗಳ ಜೋಡಣೆ ಮಾಡಿ ನಾಲ್ಕು ಉತ್ತರ ಕೊಟ್ಟಿರ್ತಾರೆ. ಆ ರೀತಿ ನಾಲ್ಕು ಸಂಕೇತಗಳಿರುತ್ತೆ, ಆ ನಾಲ್ಕು ಸಂಕೇತಗಳಲ್ಲಿ ಯಾವುದು ಸರಿ ಅಂತ ನೀವು ಹೇಳಬೇಕು. ಇಲ್ಲಿ ಉದಾಹರಣೆಗೆ ಪಟ್ಟಿ ಎ ಅಲ್ಲಿ ಎ ಮೈಮನ್ ಅಂತಕ್ಕಂಥ ವಿಜ್ಞಾನಿ, ಬಿ ರೆನೆ ಅಂತಕ್ಕಂಥ ವಿಜ್ಞಾನಿ, ಡಿ ಡೆನಿಸ್ ಗೇಬರ್ ಅಂತಕ್ಕಂಥ ವಿಜ್ಞಾನಿ, ಡಿ ಕ್ರಿಸ್ಟಫರ್ ಅಂತಕ್ಕಂಥ ವಿಜ್ಞಾನಿ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಉತ್ತರ ತೆಗೆದುಕೊಂಡಾಗ ಮೈಮನ್ ಅಂತಕ್ಕಂಥವ್ರು ಏನ್ ಮಾಡಿದ್ದಾರೆ ಅಂದರೆ ಲೇಸರ್ನ ಕಂಡುಹಿಡಿದಿದ್ದಾರೆ. ರೆನಿ ಅಂತಕ್ಕಂಥವ್ರು ಏನ್ ಮಾಡಿದ್ದಾರೆ ಅಂತ ಕೇಳಿದರೆ ಅವರು ಏನ್ ಮಾಡಿರ್ಬೋದು ಅಂದರೆ ಸ್ಟೆಥೋಸ್ಕೋಪ್ ಅನ್ನು ಕಂಡುಹಿಡಿದಿದ್ದಾರೆ. ಡೆನಿಸ್ ಗೇಬರ್ ಏನ್ ಮಾಡಿದ್ದಾರೆ, ಹಾಲೋಗ್ರಾಮ್ ಕಂಡುಹಿಡಿದ್ದಾರೆ. ಕ್ರಿಸ್ಟೋಫರ್ ಕಾಕರ್ಲ್ ಏನ್ ಮಾಡಿದ್ದಾರೆ, ಓವರ್ ಕ್ರಾಫ್ಟ್ ಕಂಡುಹಿಡಿದ್ದಾರೆ. ಐದನೇದು ಮೈಕ್ರೋಸ್ಕೋಪ್ಗೆ ಇಲ್ಲಿ ಉತ್ತರಕ್ಕೆ ಅವಕಾಶ ಇಲ್ಲ. ಅಂದ್ರೆ ಹೀಗೆ ನಾನು ಎ ಮುಂದೆ ಮೂರು ಅಂತ ಬರೆದಿದ್ದೀನಿ ನೋಡಿ, ರೆನಿ ಅನ್ನೋದ್ರ ಮುಂದೆ ಬಿ ಮುಂದೆ ಒಂದು ಅಂತ ಬರೆದಿದ್ದೀನಿ, ಡೆನಿಸ್ ಗೇಬರ್ ಮುಂದೆ ಎರಡು ಅಂತ ಬರೆದಿದ್ದೀನಿ, ಕ್ರಿಸ್ಟೋಫರ್ ಕಾಕರ್ ಮುಂದೆ ನಾಲ್ಕು ಅಂತ ಬರೆದಿದ್ದೀನಿ. ಹೀಗೆ ನೀವು ಉತ್ತರಗಳ ಮೊದಲು ಅದ್ರ ಮುಂದೆ ಬರ್ಕೋಬೇಕು. ಬರ್ಕೊಂಡ್ರೆ ನೀವು ಮುಂದೆ ಸಂಕೇತಗಳನ್ನ ನೋಡೋದಕ್ಕೆ ಅನುಕೂಲವಾಗುತ್ತೆ. ಬನ್ನಿ ಈಗ ಮುಂದೆ ಸಂಕೇತಗಳನ್ನು ನೋಡೋಣ. ನಾನು ಮೇಲೆ ಕೇಳಿದ ಪ್ರಶ್ನೆಗಳಿಗೆ ಸಂಕೇತಗಳಿದೆ. ಈ ಸಂಕೇತಗಳಲ್ಲಿ ನೀವು ನೋಡಿದಾಗ ಸಂಕೇತ ಎ ಬಿ ಸಿ ಡಿ ಅಂತ ನಾಲ್ಕು ಸಂಕೇತ ಇದೆ. ಆ ಸಂಕೇತದ ಮುಂದೆ ಎ ಆನ್ ಟು, ಬಿ ಆನ್ ತ್ರೀ, ಸಿ ಆನ್ ಒನ್, ಡಿ ಆನ್ ಫೈವ್. ಈ ನಾಲ್ಕು ನೀವು ನೋಡಿದಾಗ ಬಿ ಅನ್ನೋದ್ರಲ್ಲಿ ಕೆಂಪದಲ್ಲಿ ನಾನು ಬರೆದಿದ್ದೀನಿ, ಎ ಅನ್ನೋದ್ರಲ್ಲಿ ಮೂರು, ಬಿ ಅನ್ನೋದಕ್ಕೆ ಒಂದು, ಸಿ ಅನ್ನೋದಕ್ಕೆ ಎರಡು, ಡಿ ಅನ್ನೋದಕ್ಕೆ ನಾಲ್ಕಿದೆ. ಹೀಗೆ ನೀವು ನೋಡ್ತಾ ಹೋದ್ರೆ ಬೇರೆ ಬೇರೆ ಉತ್ತರ ಇದೆ. ಇದರಲ್ಲಿ ಸರಿಯಾದ ಉತ್ತರ ಬಿ ಅಂತಕ್ಕಂಥ ಸಂಕೇತ. ಹೀಗೆ ನೀವು ಉತ್ತರವನ್ನು ಮಾಡಬೇಕಾಗ್ಬೋದು.
ಪ್ರಾಕ್ಟೀಸ್ ಗೋಸ್ಕರ ಇನ್ನೂ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಇದು ಸಹಿತ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತ ಒಂದು ಪ್ರಶ್ನೆ. ಇಲ್ಲಿ ಪಟ್ಟಿ ಒಂದು ಏಕಮಾನಗಳನ್ನು ಕೊಟ್ಟಿದ್ದಾರೆ, ಅಳತೆ ಏಕಮಾನಗಳು. ಇನ್ನೊಂದರಲ್ಲಿ ತತ್ವಗಳನ್ನು ಕೊಟ್ಟಿದ್ದಾರೆ, ಈ ಏಕಮಾನಗಳನ್ನು ಯಾವ ತತ್ವಕ್ಕೆ ಬಳಸಬಹುದು ಅಂತ ಕೊಟ್ಟಿದ್ದಾರೆ. ಇವೆರಡನ್ನ ನೀವು ಫಸ್ಟ್ ಹೋಲಿಸ್ಬೇಕು. ಈ ಹೋಲ್ಸ್ ಆದ ಮೇಲೆ ಎರಡನೇ ಭಾಗದಲ್ಲಿ ಸಂಕೇತಗಳಿರುತ್ತೆ. ಆ ಸಂಕೇತಗಳ ಮುಂದೆ ಇವುಗಳನ್ನ ಹೊಂದಿಸಿ ಈ ಆಲ್ಟರ್ನೇಟಿವ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನ ಕೊಟ್ಟಿರ್ತಾರೆ. ಅದು ನಿಮಗೆ ಕನ್ಫ್ಯೂಷನ್ ಮಾಡೋ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ಮೊದಲು ಪಟ್ಟಿ ಒಂದನ್ನು ನೋಡೋಣ. ಪಟ್ಟಿ ಒಂದರಲ್ಲಿ ಎ ಅನ್ನೋದಕ್ಕೆ ಬಾರ್ ಅಂತ ಇದೆ. ಅದಕ್ಕೆ ಉತ್ತರವನ್ನು ನಾವು ಪಟ್ಟಿ ಎರಡರಲ್ಲಿ ಹುಡುಕ್ತಾ ಹೋದ್ರೆ, ಕರೆಂಟು, ಒತ್ತಡ, ದೂರ, ಶಕ್ತಿ, ಆವರ್ತನ ಅಂತ ನೋಡ್ತಾ ಹೋದ್ರೆ, ಆ ಬಾರ್ ಅನ್ನೋದಕ್ಕೆ ಎರಡು ಒತ್ತಡ ಅನ್ನೋದು ಸರಿಯಾಗ್ಬೋದು. ಸೊ ನೀವು ಎ ಮುಂದೆ ಎರಡು ಅಂತ ಬರ್ಕೋಬೇಕು. ಹರ್ಟ್ಸ್ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿದರೆ, ಅದು ಆವರ್ತನೆ ಅಂತ ಹೇಳ್ತೀವಲ್ಲ, ಅದು ಹರ್ಟ್ಸ್ ಅಂದರೆ ಆವರ್ತನೆ, ಶಬ್ದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವ್ಯಾಟ್ ಅಂತಕ್ಕಂಥದ್ದು ಸಿ ಅನ್ನೋದು ಶಕ್ತಿ ಸಂಬಂಧಪಟ್ಟಿದೆ. ಸೊ ವ್ಯಾಟ್ ಮುಂದೆ ನಾಲ್ಕು ಅಂತ ಬರ್ಕೊಳ್ಳಿ. ಪಾರ್ಸೆಕ್ ಅನ್ನೋದೇನು ಅಂತ ಕೇಳಿದ್ರೆ, ಅದು ದೂರಗಳನ್ನು ಅಳೆಯೋದು. ಅಂದರೆ ಗ್ರಹಗಳು, ನಮ್ಮ ಅಂತರ್ಗ್ರಹಗಳು, ಹೀಗೆ ಆಂತರಿಕ ಕಾಯಕಗಳನ್ನು ನಾವು ಅಳತೆ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ದೂರ, ಅದು ಪಾರ್ಸೆಕ್ ಅಂತ. ಮೂರು, ಅದ್ರ ಮುಂದೆ ಮೂರು ಬರ್ಕೊಳ್ಳಿ. ಸೊ ಎ ಮುಂದೆ ಎರಡು, ಬಿ ಮುಂದೆ ಐದು, ಸಿ ಮುಂದೆ ನಾಲ್ಕು, ಡಿ ಮುಂದೆ ಮೂರು. ಈ ರೀತಿ ಬರ್ಕೊಂಡಾಗ ನೀವು ಮುಂದೆ ಸಂಕೇತಗಳನ್ನ ಆರಿಸೋದಕ್ಕೆ ಅನುಕೂಲ ಆಗುತ್ತೆ. ಬನ್ನಿ ಸಂಕೇತಗಳನ್ನು ನೋಡಿ. ಮೇಲಿನ ಪ್ರಶ್ನೆಗೆ ನಾವು ಉತ್ತರಗಳನ್ನ ಪಟ್ಟಿ ಎ, ಪಟ್ಟಿ ಒಂದು, ಪಟ್ಟಿ ಎರಡನ್ನ ಹೋಲಿಸಿ ಎಲ್ಲ ಆದ್ಮೇಲೆ ಅವುಗಳನ್ನ ಸಂಕೇತಗಳನ್ನಾಗಿ ಪರಿವರ್ತನೆ ಮಾಡಿದಾಗ, ಎ ಬಿ ಸಿ ಡಿ ಅಂತ ಪರಿವರ್ತನೆ ಮಾಡಿದಾಗ, ಎ ಅನ್ನೋದ್ರಲ್ಲಿ ನೋಡಿ ನೀವು, ಎ ಬಾರ್ ಟು, ಎ ಕೆಳಗೆ ಎರಡಿದೆ, ಬಿ ಕೆಳಗೆ ಐದಿದೆ, ಸಿ ಕೆಳಗೆ ನಾಲ್ಕಿದೆ, ಡಿ ಕೆಳಗೆ ಮೂರಿದೆ. ಬಿ ಸಂಕೇತದಲ್ಲಿ ಎ ಕೆಳಗೆ ಮೂರಿದೆ, ಸಿ ಸಂಕೇತದಲ್ಲಿ ಎ ಕೆಳಗೆ ಒಂದಿದೆ, ಡಿ ಸಂಕೇತದಲ್ಲಿ ಎ ಕೆಳಗೆ ಐದಿದೆ. ಇದಕ್ಕೆ ಸರಿಯಾದ ಉತ್ತರ ಎಗೆ ಎ ಕೆಳಗೆ ಎರಡಿರಬೇಕು. ಹಾಗೆ ಬಿ ಕೆಳಗೆ ಐದಿರಬೇಕು, ಸಿ ಕೆಳಗೆ ನಾಲ್ಕಿರಬೇಕು, ಡಿ ಕೆಳಗೆ ಮೂರು ಇರಬೇಕು. ಈ ಆಲ್ಟರ್ನೇಟಿವ್ಸ್ ನಿಮಗೆ ಕನ್ಫ್ಯೂಷನ್ ಮಾಡುತ್ತೆ, ಆದರೂ ಇದನ್ನು ಮಾಡೋದಕ್ಕೆ ನಿಮಗೆ ಒಂದು ನಂಬರ್ ಸಿಗುತ್ತೆ. ಇದರಲ್ಲಿ ಸರಿಯಾದ ಕಾಂಬಿನೇಷನ್ ಯಾವುದು ಅಂತಂದರೆ ಎ ಅಂತಕ್ಕಂಥ ಸಂಕೇತ. ಬನ್ನಿ ಇನ್ನೂ ಒಂದು ಪ್ರಶ್ನೆಯನ್ನು ನಾನು ಪರೀಕ್ಷೆಯ ಪೇಪರ್ಗಳಿಂದ ಆಯ್ಕೆ ಮಾಡಿ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ಪಟ್ಟಿ ಒಂದರಲ್ಲಿ ರೋಗಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ ಎರಡರಲ್ಲಿ ಯಾವ ದೇಹದ ಭಾಗದಲ್ಲಿ ರೋಗ ಬರಬಹುದು ಅಥವಾ ಏನಾಗಬಹುದು ಅಂತ ಕೊಟ್ಟಿದ್ದೀವಿ. ಈಗ ಮೊದಲು ಪಟ್ಟಿ ಒಂದನ್ನು ನೋಡೋಣ. ಎ ಬಿ ಸಿ ಡಿ ಅಂತ ನಾಲ್ಕು ಇದೆ ನೋಡಿ. ಎಷ್ಟು ನಾನು ಈಗಾಗಲೇ ಮೂರು ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದೀನಿ, ಎಲ್ಲದರಲ್ಲೂ ಒಂದೇ ರೀತಿ ಒಂದೇ ಮಾಡೆಲ್ ಇದೆ. ಎ ಅಂತ ಕ್ಯಾಪಿಟಲ್ ಬರೆದಿರ್ತಾರೆ, ಬಿ ಅಂತ ಕ್ಯಾಪಿಟಲ್ ಇರುತ್ತೆ, ಸಿ ಅಂತ ಕ್ಯಾಪಿಟಲ್ ಇರುತ್ತೆ, ಡಿ ಅನ್ನೋ ಕ್ಯಾಪಿಟಲ್ ಇರುತ್ತೆ. ಅದರ ಮುಂದೆ ಒಂದು ವಿಷಯ ಇರುತ್ತೆ. ಎ ಮೇಲೆ ಮಲೇರಿಯಾ ಅಂತ ರೋಗ ಕೊಟ್ಟಿದ್ದಾರೆ, ಬಿಯಲ್ಲಿ ಫೈಲೇರಿಯಾ ರೋಗ ಇದೆ, ಸಿಯಲ್ಲಿ ಎನ್ಸಿಫಲೈಟಿಸ್ ಅಂತ ರೋಗ ಇದೆ, ಡಿಯಲ್ಲಿ ಲ್ಯೂಕೇಮಿಯಾ ಅಂತ ರೋಗ ಇದೆ. ಪಟ್ಟಿ ಎರಡರಲ್ಲಿ ಯಾವ ದೇಹದಲ್ಲಿ ಇದಾಗುತ್ತೆ ಅಂತ ಕೇಳಿದ್ದಾರೆ. ಯಾವ ವಸ್ತುವಿನಿಂದ ಆಗುತ್ತೆ ಅಂತ ಕೇಳಿಲ್ಲ, ಯಾವ ದೇಹದ ಭಾಗದಲ್ಲಿ ಈ ರೋಗ ಬರಬಹುದು ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಏನ್ ಮಾಡಬೇಕು, ಈಗ ಮಲೇರಿಯಾ ಅನ್ನೋದು ಬಂದ್ರೆ ಎಲ್ಲಿ ಎಲ್ಲಿ ಬರುತ್ತಪ್ಪ ಅಂತ ಕೇಳಿದರೆ, ಮಲೇರಿಯಾ ಬರ್ತಕ್ಕಂಥದ್ದು ರಕ್ತಕೋಶಗಳು ಒಡೆದಾಗ ಚಳಿ ಬರುತ್ತಲ್ಲ, ಅದು ಮಲೇರಿಯಾ. ಅದು ಎ ಅಂದ್ರೆ ಮಲೇರಿಯಾ. ಮಲೇರಿಯಾ ಅಂತ ಮುಂದಿರ್ತಕ್ಕಂಥ ಪಟ್ಟಿ ಎರಡರಲ್ಲಿ ಐದನೇದು ಅಂದ್ರೆ ಎ ಕೆಳಗೆ ಐದು ಅಂತ ಇರಬೇಕು. ಬಿ ಅಂತಕ್ಕಂಥ ಫೈಲೇರಿಯಾ ಇದೆಯಲ್ಲ, ಅದು ದುಗ್ಧರಸ ಲಿಂಫ್ ನೋಡಿ ಬರುತ್ತೆ. ಸೊ ಫೈಲೇರಿಯಾ ಅನ್ನೋದ್ರ ಕೆಳಗಡೆಗೆ ನಾಲ್ಕು ಅಂತ ಬರೀಬೇಕು, ಬರ್ಕೋಬೇಕು. ಎನ್ಸೆಫಲೈಟಿಸ್ ಅಂತಕ್ಕಂಥದ್ದು ರೋಗ, ಅದು
ಬಂದಾಗ ಮೆದುಳಿನ ಮೇಲೆ ಊತ ಬರುತ್ತೆ ಅಥವಾ ಉರಿತ ಬರುತ್ತೆ. ಆ ಉರಿತ ಊತ ಎರಡು ಉಂಟಾದಾಗ ಅದು ಎನ್ಸಿಫಿಲೈಟಿಸ್ ಅಂತ ಕರೀತಾರೆ. ಸಿ ಅಥವಾ ಸಿ ಮುಂದೆ ಸಿ ಕೆಳಗೆ ಎರಡು ಅಂತ ಬರ್ಕೋಬೇಕು. ಡಿ ಅಂತಕ್ಕಂಥದ್ದು ಲ್ಯೂಕೇಮಿಯಾ ಅಂತಕ್ಕಂಥ ರೋಗ. ಈ ಲ್ಯೂಕೇಮಿಯಾ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಮೂಳೆಯ ಮಜ್ಜೆ ಅಂತ ಹೇಳ್ತೀವಲ್ಲ, ಬೋನ್ ಮ್ಯಾರೋ ಅಂತ ಹೇಳ್ತೀವಲ್ಲ, ಬೋನ್ ಮ್ಯಾರೋಯಲ್ಲಿ ಬರ್ತಕ್ಕಂಥದ್ದು. ಬಿಳಿ ರಕ್ತ ಕಡಿಮೆ ಆಗಿಬಿಡುತ್ತೆ, ಅವಾಗ ಕ್ಯಾನ್ಸರ್ ಅಂತಲೂ ಆಗಬಹುದು. ಅದಕ್ಕೆ ಲ್ಯೂಕೇಮಿ ಅಂತ ಕರೀತಾರೆ. ಡಿ ಮುಂದೆ ನೀವು ಒಂದು ಅಂತ ಬರ್ಕೋಬೇಕು. ಆದರೆ ಮೂರನೇದಕ್ಕೆ ಉತ್ತರ ಯಾವುದು ಇಲ್ಲಿ ಹೋಲಿಕೆ ಇಲ್ಲ. ಈಗ ನಾವು ಹೋಲಿಸಿದ್ದಾಯ್ತು, ಎ ಅನ್ನೋದಕ್ಕೆ ಎ ಅನ್ನೋದಕ್ಕೆ ಐದು ಅಂತ ಹೋಲಿಸಿದೀವಿ, ಬಿ ಅನ್ನೋದಕ್ಕೆ ನಾಲ್ಕು ಅಂತ ಹೋಲಿಸಿದೀವಿ, ಸಿ ಅನ್ನೋದಕ್ಕೆ ಮೂರು ಅಂತ ಹೋಲಿಸಿದೀವಿ, ಡಿ ಅನ್ನೋದಕ್ಕೆ ಒಂದು ಅಂತ ಹೋಲಿಸಿದೀವಿ. ಈಗ ಇದನ್ನ ಸಂಕೇತಗಳ ರೂಪದಲ್ಲಿ ನೋಡಬೇಕು. ಮೇಲಿನ ಪ್ರಶ್ನೆಗೆ ಉತ್ತರಗಳನ್ನು ಎ ಬಿ ಸಿ ಡಿ ಅನ್ನು ಹೋಲಿಸಿದಾಗ, ಪಟ್ಟಿ ಒಂದು ಎರಡು ಹೋಲಿಸಿದಾದ್ಮೇಲೆ ಈಗ ಸಂಕೇತಗಳನ್ನ ನೀವು ಆಯ್ಕೆ ಮಾಡಬೇಕು. ಇಲ್ಲಿ ಸಂಕೇತ ಎ, ಸಂಕೇತ ಬಿ, ಸಂಕೇತ ಸಿ, ಸಂಕೇತ ಡಿ ಅಂತ ಇದೆ. ಅದರಲ್ಲಿ ಮೊದಲನೇ ತಗೋಣ, ಎ ಅನ್ನೋ ತಗೋಣ. ಎ ಅನ್ನೋದಕ್ಕೆ ಎ ಕೆಳಗಡೆ ಎರಡು ಅಂತಿದೆ ಸಂಕೇತದಲ್ಲಿ, ಬಿಯಲ್ಲಿ ಎ ಕೆಳಗೆ ಐದು ಅಂತ ಇರುತ್ತೆ, ಸಿಯಲ್ಲಿ ಎ ಕೆಳಗೆ ಒಂದು ಅಂತ ಇದೆ, ಡಿಯಲ್ಲಿ ಎ ಕೆಳಗೆ ಐದು ಅಂತ ಇದೆ. ಇಲ್ಲಿ ಎ ಕೆಳಗೆ ಐದು ಅಂತ ಅದಕ್ಕಂತ ಎರಡು ಕಡೆನೂ ಬರ್ತಿದ್ದೀವಿ, ಅದರಿಂದ ಎರಡು ಆಗ್ಬೋದು, ಆದ್ರಿಂದ ಒಂದೇ ಉತ್ತರ ಸರಿಯಾಗಲ್ಲ. ಈಗ ಬಿ ನೋಡಬೇಕು, ಎ ಅಂತಕ್ಕಂಥದ್ರಲ್ಲಿ ಬಿ ಕೆಳಗೆ ಐದು ಕೊಟ್ಟಿದ್ದಾರೆ, ಮತ್ತೆ ಬಿ ಅನ್ನೋದ್ರಲ್ಲಿ ಬಿ ಕೆಳಗೆ ನಾಲ್ಕಿದೆ, ಸಿಯಲ್ಲಿ ಬಿ ಕೆಳಗೆ ಐದಿದೆ ಪುನಃ, ಡಿಯಲ್ಲಿ ಎರಡು ಕೊಟ್ಟಿದ್ದಾರೆ. ಹೀಗೆ ನೀವು ನೋಡ್ತಾ ಹೋದ್ರೆ ಎ ಒಂದರಲ್ಲಿ ಮಾತ್ರ ಎ ಐದು, ಬಿ ನಾಲ್ಕು, ಸಿ ಎರಡು, ಡಿ ಒಂದು ಇದೆ. ಅದು ಬಿಟ್ಟರೆ ಬಾಕಿ ಎಲ್ಲೂ ಸಹಿತ ತಪ್ಪಾಗುತ್ತೆ. ಇದರಲ್ಲಿ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದನ್ನ ನೀವು ಚೆನ್ನಾಗಿ ತಿಳ್ಕೋಬೇಕು, ಈ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಅಂಕ ಜಾಸ್ತಿ ಪಡೆದರೆ, ಅಂದರೆ ಈ ಒಂದು ಹೊಂದಾಣಿಕೆಯ ಪ್ರಶ್ನೆಯನ್ನು ನೀವು ಸರಿಯಾಗಿ ಉತ್ತರ ಮಾಡಿದರೆ ಒಂದು ಅಂಕ ಸಿಗೋದು ಡೆಫಿನೆಟ್ ಆಗುತ್ತೆ, ಅದು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುತ್ತೆ. ಆದ್ದರಿಂದ ನೀವು ಅನೇಕ ಸಾರಿ ಇದನ್ನು ಪ್ರಾಕ್ಟೀಸ್ ಮಾಡಿ, ಅದನ್ನು ಪುನರಾವರ್ತನೆ ಮಾಡಿ ವಿಷಯಗಳನ್ನು ಸರಿಯಾಗಿ ತಿಳ್ಕೋಬೇಕಾಗ್ಬೋದು. ನಾನು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇನ್ನೂ ಒಂದು ಒಟ್ಟು 20 ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಾನು ಮುಂದೆ ಕೊಡ್ತಾ ಬರ್ತೀನಿ, ನಿಮಗೆ ಪರೀಕ್ಷೆಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಿಮ್ಮೆಲ್ಲರಿಗೂ ವಂದನೆಗಳು. ಈ ವಿಷಯವನ್ನು ತಿಳಿದು ಬೇರೆಯವರಿಗಾದರೆ ಹೇಳಿ, ಪ್ರಯತ್ನ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.